ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರೇ, ಬೆನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ಯಾವ ರೀತಿಯಾಗಿ ಯಾವುದೇ ಒಂದು ದೇವರನ್ನಾಗಲಿ ಅಥವಾ ನಿಮ್ಮ ಇಷ್ಟ ದೇವತೆಗಳಾಗಲಿ ಅಥವಾ ಯಾವುದಾದ್ರೂ ಒಂದು ದೇವರನ್ನು ನೀವು ಹೇಗೆ ಹೊಲಿಸ್ಕೊಳ್ಳೋದು, ಈಸಿಯಾಗಿ ಹೇಗೆ ಹೊಲಿಸ್ಕೊಳ್ಳೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋ ನೀವು ಆದಷ್ಟು ಪೂರ್ತಿ ನೋಡೋಣ ಮರಿಬೇಡಿ. ಹಾಗೆ ಆದಷ್ಟು ಇದನ್ನು ವಾಟ್ಸಪ್ ಹಾಗೂ ಫೇಸ್ಬುಕ್ಕಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನೀವು ಈ ವಿಡಿಯೋ ನೀವು ಆದಷ್ಟು ಶೇರ್ ಮಾಡ್ಕೊಳೋಣ ಮರಿಬೇಡಿ. ಇದರಿಂದ ನಿಮಗೆ ಮಾತ್ರ ಬೆನಿಫಿಟ್ ಸಿಗೋದಲ್ಲದೆ ಅವ್ರಿಗೂ ಕೂಡ ಬೆನಿಫಿಟ್ ಸಿಗಲಿ ಅನ್ನೋದೇ ನಮ್ಮ ಒಂದು ಆಶಯವಾಗಿದೆ. ಗೆಳೆಯರಿದರಲ್ಲಿ ಮೊದಲನೇದಾಗಿ ನೀವು ಯಾವ ವಿಷಯ ತಲೆಯಲ್ಲಿ ಇಟ್ಕೋಬೇಕು ಅಂದರೆ, ನಿಮಗೆ ಮೊದಲು ನಂಬಿಕೆ ಅನ್ನೋದಿರಬೇಕು. ಯಾವ್ದಾದ್ರು ದೇವರಾಗಲಿ ನೀವು ಹೋಲಿಸ್ಕೊಬೇಕು ಅಂದರೆ, ನಿಮಗೆ ಆ ಒಂದು ದೇವರ ಮೇಲೆ ನಂಬಿಕೆ ಅನ್ನೋದು ಮೊದಲು ಇರಬೇಕು. ನಿಮಗೆ ನಂಬಿಕೆನೇ ಒಂದು ಮೊದಲ ಒಂದು ಸ್ಟೆಪ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಆ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಸುಮ್ಮನೆ ನೀವು ಅದನ್ನು ಭಕ್ತಿಯಿಂದ ಪೂಜೆ ಮಾಡೋಕ್ಕೆ ಹೋಗ್ತಿದ್ದೀರಾ ಅಥವಾ ಹೊಲಿಸ್ಕೊಳಕ್ಕೆ ಹೋಗ್ತಿದ್ದೀರಾ ಅಂದರೆ, ನಿಮಗೆ ಯಾವುದೇ ರೀತಿಯಾದಂಥ ಒಂದು ಫಲಗಳು ನಿಮಗೆ ಸಿಗೋದಿಲ್ಲ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರೋ ದೇವರಿಂದ ಆ ಒಂದು ಫಲಗಳು ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲು ನೀವು ನಂಬೋದನ್ನ ಕಲಿಬೇಕು ಅಂದರೆ, ನೀವು ದೇವ್ರ ಮೇಲೆ ಪೂರ್ತಿಯಾದಂಥ ಒಂದು ನಂಬಿಕೆ ನೀವು ಇಡಬೇಕು. ನಮಗೆ ನೀವೇನು ಕೆಲಸ ಅಂದ್ಕೊಂಡಿರ್ತೀರೋ ಆಗಬೇಕು ಅಂತ, ಆ ಒಂದು ಕೆಲಸ ಆಗೇ ಆಗುತ್ತೆ. ದೇವರು ಏನಾದರೂ ಒಂದು ದಾರಿಯನ್ನು ತೋರಿಸ್ತಾನೆ ಅನ್ನೋದು ನಿಮಗೆ ಒಂದು ನಂಬಿಕೆ ಇರಲೇಬೇಕು. ಹಾಗಾಗಿ ನಂಬಿಕೆ ಅನ್ನೋದು ಮೊದಲೇ ಒಂದು ಫ್ಯಾಕ್ಟರ್ ಆಗುತ್ತೆ ನಿಮಗೆ. ಗೆಳೆಯರೇ, ಮೊದಲೇ ಹೇಳಬೇಕಿತ್ತು, ಇವಾಗ ಹೇಳ್ತಿದ್ದೀನಿ. ನಾನು ಹೇಳುವಂಥ ಪಾಯಿಂಟ್ಸ್ಗಳೇನಿದೆ ಅದು ಎಲ್ಲ ನಿಮಗೆ ಇರಲೇಬೇಕು. ಏನು ಪಾಯಿಂಟ್ಸ್ಗಳು ಹೇಳ್ತೀನಿ ಅದರಲ್ಲಿ ಯಾವುದಿಲ್ಲ ಅಂದರೂ ಕೂಡ ನಿಮಗೆ ದೇವ್ರನ್ನ ಹೋಲಿಸ್ಕೊಳ್ಳೋಕೆ ಕಷ್ಟ ಅನ್ನೋದು ಹಾಗೆ ಆಗುತ್ತೆ. ಹಾಗಾಗಿ ಈ ಎಲ್ಲ ಒಂದು ಪಾಯಿಂಟ್ಸನ್ನ ನೀವು ನೋಟ್ ಮಾಡ್ಕೊಳ್ಳೋದಿನ ಬೇಡ, ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಈ ಒಂದು ವಿಷಯಗಳು ನಿಮ್ಮಲ್ಲಿ ಇರಲೇಬೇಕು ಒಂದು ದೇವ್ರನ್ನ ನೀವು ಹೋಲಿಸ್ಕೋಬೇಕು ಅಂದರೆ. ಇನ್ನು ಎರಡನೇದಾಗಿ ಭಕ್ತಿ. ಹೌದು ಗೆಳೆಯರೇ, ಭಕ್ತಿ ಅನ್ನೋದು ನಿಮಗೆ ಇರಲೇಬೇಕು. ಇದು ನಾರ್ಮಲಾಗಿ ಎಲ್ಲರಿಗೂ ಬರುತ್ತೆ, ನಿಮಗೆ ಆಟೋಮೆಟಿಕ್ಕಾಗಿ ಏನಾದರೂ ಒಂದು ಇವಾಗಿನ ಕಾಲದಲ್ಲಿ ಏನಪ್ಪ ಅಂದರೆ, ನಮಗೆ ಏನಾದರೂ ಒಂದು ಬೇಕು ಅಂದರೆ ನಾವು ದೇವ್ರ ಹತ್ರನೇ ಹೋಗ್ತೀವಿ. ನಿಮಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು, ಬೇಡದಿದ್ದಾಗ ನಾವು ದೇವ್ರನ್ನ ಕೇರೆ ಮಾಡೋದಿಲ್ಲ. ಹೀಗೆ ಯಾವತ್ತೂ ಮಾಡಬಾರ್ದು. ನೀವು ಯಾವಾಗಲೂ ಕೂಡ ದೇವರಿಗೆ ನೀವು ಎಷ್ಟು ಭಕ್ತಿಯನ್ನು ನೀವು ಇದ್ದಾಗ ಇಲ್ಲದೇ ಇದ್ದಾಗ ನೀವು ತೋರಿಸ್ತೀರೋ ಅಷ್ಟೇ ಭಕ್ತಿನ ನೀವು ಇದ್ದಾಗ ಅಂದರೆ ಎಲ್ಲವನ್ನು ದೇವರು ಕೊಟ್ಟಾಗಲೂ ಕೂಡ ನೀವು ಅಷ್ಟೇ ಭಕ್ತಿಯನ್ನು ನೀವು ತೋರಿಸ್ಬೇಕಾಗತ್ತೆ. ಯಾಕಂದರೆ ದೇವರು ನಿಮಗೆ ಕೆಳಗಡೆಯಿಂದ ಮೇಲುಗಡೆ ಅಂದರೆ, ನೀವು ಎಷ್ಟೊಂದು ನೀಚ ಮಟ್ಟದಲ್ಲಿ ಇದ್ದೀರಾ ಅಂದರೆ, ಆ ಮಟ್ಟದಿಂದ ಆ ಒಂದು ಅಗ್ರಸ್ಥಾನ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೂ ತಲುಪಿಸಿದಾನೆ ಅಂದರೆ, ಅಲ್ಲಿಂದ ನಿಮಗೆ ಕೆಳಗಡೆಯವನ್ನು ತಲುಪ್ಸೋಕ್ಕೆ ಜಾಸ್ತಿ ಏನು ಸಮಯ ಬೇಕಾಗಲ್ಲ ದೇವರಿಗೆ ಅಲ್ವಾ. ಹಾಗಾಗಿ ನಾವು ಎಲ್ಲಿದ್ದರೂ ಅಷ್ಟೇ, ನಾವು ಕೆಳಗಿದ್ದರೂ ಅಷ್ಟೇ, ಮೇಲಿದ್ದರೂ ಅಷ್ಟೇ, ಅಂದರೆ ಸಮಾಜದಲ್ಲಿ ನಾವು ಕೆಳಗೆ ಅಂತ ನಾವೇನು ಅಂದ್ಕೊಳ್ತೀವಿ, ನಮ್ಮನ್ನು ನಾವು ಅಂದ್ಕೊಳ್ಳೋದಷ್ಟೇ ಅದು. ಆದರೂ ನಾವು ಕೆಳಗೆ ಅಥವಾ ಮೇಲೆ ಅಂತ ನಾವೇನು ಅಂದ್ಕೊಂಡಿರ್ತೀವಿ, ಯಾವುದೇ ಒಂದು ಸ್ಟೇಜಲ್ಲಿರಲಿ ನಾವು ಆ ಒಂದು ಸ್ಟೇಜಲ್ಲಿ ಅಂದರೆ ಯಾವುದೇ ಒಂದು ಸ್ಟೇಜಲ್ಲಿರಲಿ ನಮ್ಮ ಒಂದು ಭಕ್ತಿ ಏನಿರುತ್ತೆ ಅದು ಯಾವಾಗಲೂ ಕೂಡ ಒಂದೇ ರೀತಿಯಲ್ಲಿರಬೇಕು. ಅದು ಕಮ್ಮಿನೂ ಆಗಬಾರ್ದು, ಈ ಕಡೆ ಜಾಸ್ತಿನೂ ಆಗಬಾರ್ದು, ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಬೇಕು. ಕಾನ್ಸ್ಟೆಂಟ್ ಅಂದರೆ ಯಾವಾಗಲೂ ನೀವೆಷ್ಟು ನೀಚ ಮಟ್ಟದಲ್ಲಿರಬೇಕಾದ್ರೆ ಎಷ್ಟು ಪ್ರೀತಿ ಮಾಡ್ತಿರ್ತೀರೋ, ಎಷ್ಟು ಒಂದು ಭಕ್ತಿ ತೋರಿಸಿರ್ತೀರೋ, ಅದೇ ರೀತಿಯಾದಂಥ ಒಂದು ಭಕ್ತಿ ನಿಮಗೆ ಎಲ್ಲ ಸಿಕ್ಕಿದ ಮೇಲೆ ಕೂಡ ನೀವು ತೋರಿಸ್ಬೇಕು ದೇವ್ರ ಮೇಲೆ. ಇನ್ನು ಮೂರನೇದಾಗಿ ರೆಸ್ಪೆಕ್ಟ್ ಕೊಡಬೇಕು ಅಂದರೆ, ದೇವ್ರಿಗೆ ನಾವು ತುಂಬ ಜನ ಏನು ಮಾಡ್ತೀವಿ ಅಂದರೆ, ಅವನು ಇವನು ಅಂತ ಹೋಗಿ ಬರ್ತಾನೆ, ಅದು ಇದು ಬರ್ತಾನೆ ಹೋಗ್ತಾನೆ ಅಂತೆಲ್ಲ ಕರಿತೀವಿ ದೇವರಿಗೆ. ತುಂಬ ಜನ ಮಾಡೋದನ್ನ ನೋಡಿದ್ದೀನಿ ನಾನು. ದೇವ್ರನ್ನ ಯಾವತ್ತಿದ್ರೂ ನಮ್ಮ ಒಂದು ತಂದೆ ತಾಯಿ ಥರ ನೋಡಬೇಕು. ಯಾಕಂದರೆ ನಾವು ಹೇಗೆ ನಮ್ಮ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡ್ತೀವೋ, ಹೋಗಿ ಬನ್ನಿ ಅಂತೆಲ್ಲ ರೆಸ್ಪೆಕ್ಟ್ ಕೊಡ್ತೀವಿ ನಿಮಗೆ ಗೊತ್ತಿರ್ಬೋದು, ಅದೇ ರೀತಿಯಾಗಿ ನಾವು ದೇವ್ರನ್ನ ಕೂಡ ನಮ್ಮ ಒಂದು ತಂದೆ ತಾಯಿ ಥರ ನಾವು ಭಾವಿಸ್ಬೇಕಾಗತ್ತೆ. ಇನ್ನು ಕಮೆಂಟ್ ಸೆಕ್ಷನಲ್ಲಿ ಸಾಕಷ್ಟು ಜನ ಹೇಳ್ತೀರ, ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅದು ಇದು ಅಂತ. ಹೌದು, ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ, ಆದರೆ ಆ ಒಂದು ತಂದೆ ತಾಯಿಗೂ ಈ ದೇವರೇ ಅಲ್ವಾ ದೊಡ್ಡವರು. ಅಂದರೆ ಅವ್ರಿಗೆ ಅವ್ರ ಅಪ್ಪ ಅಮ್ಮ ದೊಡ್ಡವರೇ ಆಗಿರ್ಬೋದು, ಆದರೂ ಅವರು ಕೂಡ ಭಕ್ತಿಯಿಂದ ಪೂಜಿಸೋದು ಇದೇ ದೇವರನ್ನಲ್ವಾ. ಹಾಗಾಗಿ ನಾವು ದೇವರಿಗೆ ರೆಸ್ಪೆಕ್ಟ್ ಅನ್ನೋದು ಯಾವಾಗಲೂ ಕೊಡಲೇಬೇಕಾಗತ್ತೆ. ಇನ್ನು ನಾಲ್ಕನೇದಾಗಿ, ನೀವು ಭಕ್ತಿಯ ಜೊತೆಗೆ ನಿಮ್ಮ ಒಂದು ಪ್ರೀತಿಯನ್ನು ಕೂಡ ತೋರಿಸ್ಬೇಕಾಗತ್ತೆ ದೇವ್ರ ಮೇಲೆ. ಹೌದು ಗೆಳೆಯರೇ, ನೀವು ಎಷ್ಟು ದೇವ್ರನ್ನ ಪ್ರೀತಿ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂದರೆ ಭಕ್ತಿ ಮರ್ಯಾದೆ ಅಥವಾ ರೆಸ್ಪೆಕ್ಟ್ ಅಥವಾ ಹಾಗೂ ನಂಬಿಕೆಗಿಂತ ಪ್ರೀತಿನ ದೊಡ್ಡದು ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಪ್ರೀತಿಯಿಂದ ಏನಾದರೂ ಪಡಿಬೇಕು ಅಂದರೆ ಅದು ತುಂಬಾ ಈಸಿ ನಿಮಗೆ. ಅದನ್ನೇ ನೀವು ಭಯದಿಂದಾಗಲಿ ಭಯ ಪಡಿಸೋದ್ರಿಂದಾಗಲಿ ಅದೆಲ್ಲ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಏನೇ ಒಂದು ವಸ್ತುನ ನೀವು ಪಡ್ಕೊಬೇಕು ಅಂದರೆ ಅಥವಾ ಏನಾದರೂ ಒಂದು ಕೆಲಸನ ನೀವು ಮಾಡಬೇಕು ಅಂದರೆ ಪ್ರೀತಿಯಿಂದ ಮಾಡಿದ್ರೆ ನಿಮಗೆ ಸಾಕಷ್ಟು ಒಂದು ಬೇಗ ನಿಮಗೆ ಆ ಒಂದು ವಸ್ತು ಅಥವಾ ಏನು ಕೆಲಸ ಏನಿದೆ ಅದು ನಿಮಗೆ ಒಳ್ಳೆಯ ಒಂದು ಫಲ ಅನ್ನೋದು ಕೊಡುತ್ತೆ ಅಂತಲೇ ಹೇಳ್ಬೋದು.
ಹಾಗಾಗಿ ಪ್ರೀತಿಯ ಜೊತೆಗೆ ನೀವು ನಾನೇನು ಇನ್ನು ಮೂರು ಮುಂಚೆ ಹೇಳಿದ್ನಲ್ಲ ಆ ಪಾಯಿಂಟ್ಸ್ನು ಕೂಡ ನೆನ್ಪಿಟ್ಕೊಂಡ್ರೆ ನಿಮಗೆ ಈ ಒಂದು ನಾಲ್ಕು ಕ್ವಾಲಿಟೀಸ್ ನಿಮಗೆ ಇದ್ದರೆ ನಿಮಗೆ ಸಾಕಷ್ಟು ಒಳ್ಳೆಯ ಒಂದು ಲಾಭಗಳು ಸಿಗುತ್ತೆ. ನಿಮಗೆ ಯಾವ್ದಾದ್ರು ಒಂದು ದೇವರನ್ನಾಗಲಿ ನೀವು ಹೋಲಿಸ್ಕೊಬೇಕು ಅಂದರೆ ಆರಾಮಾಗಿ ನೀವು ಹೋಲಿಸ್ಕೊಬೋದು ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೆಲ್ಲ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಯಾವ್ದಾದ್ರು ಇಷ್ಟ, ಯಾವ್ದಾದ್ರನ್ನ ಹೋಲಿಸ್ಕೊಬೇಕು ಅನ್ನೋ ಒಂದು ಇಚ್ಛೆ ನಿಮಗೆ ಇದೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನ ನೀವು ಮರಿಬೇಡಿ. ಧನ್ಯವಾದಗಳು.